ಈಗ ಮುಂದಿನ ಅಂಶವಾಗಿ ಮನೆ ಮದ್ದು. ಮನೆ ಮದ್ದು ಅಲ್ಲಿ ಸ್ನೇಹಿತರೆ, ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ತಿಳ್ಕೊತೀವಿ. ಥೈರಾಯ್ಡ್ ಸಮಸ್ಯೆಯಲ್ಲಿ ಏನು ಮುದ್ರಾ ಇದೆ, ಒಳ್ಳೆ ಮುದ್ರಾ? ಎಲ್ಲೋ ಎಷ್ಟೋ ಜನ ಥೈರಾಯ್ಡ್ ಸಮಸ್ಯೆಗೆ ಕೇಳ್ತಾ ಇರ್ತಾರೆ, ಏನು ಮುದ್ರಾ ಕೆಲಸ ಮಾಡುವುದು, ಎಂಥ ಪರಿಹಾರಗಳು ಸಿಗತ್ತೆ ನಮಗೆ ಥೈರಾಯ್ಡ್ ಸಮಸ್ಯೆಗಳಿಂದ. ಈಗಾಗಲೇ ಸ್ನೇಹಿತರೆ, ನಾವು ಅಂತಃಸ್ರಾವಿಕ ಗ್ರಂಥಿಗಳಲ್ಲಿ ತಿಳ್ಕೊಂಡಿದ್ವಿ, ಥೈರಾಯ್ಡ್ ಗ್ರಂಥಿ ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿ, ಈ ಎರಡನ್ನೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಮ್ಮ ದೇಹ ಒಳಗಡೆ ಕ್ಯಾಲ್ಸಿಯಂ ಅಂಥದ್ದು ಡೈಜೆಷನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಕ್ಯಾಲ್ಸಿಪೇಷನ್, ಕ್ಯಾಲ್ಸಿಫಿಕೇಶನ್ ಅಂತ ಹೇಳ್ತೀವಲ್ಲ, ಸೊ ಒಳ್ಳೆಯದಾಗಿ ಈ ಕ್ಯಾಲ್ಸಿಫಿಕೇಶನ್ ಆಗಬೇಕು. ನಮ್ಮ ದೇಹದಲ್ಲಿ ಈ ಕ್ಯಾಲ್ಸಿಯಂ ಉತ್ಪನ್ನವನ್ನು ಮತ್ತು ಕ್ಯಾಲ್ಸಿಯಂ ನಿಯಂತ್ರಣಗೊಳಿಸೋದು ಎಲ್ಲಾನು ಥೈರಾಯ್ಡ್ ಗ್ರಂಥಿನೇ. ಅದೇನಾದರೂ ನಿಯಂತ್ರಣ ಆಗಿಲ್ಲ, ಸರಿಯಾದ ಕೆಲಸ ಮಾಡಿಲ್ಲ ಅಂತಂದರೆ, ಈಗಾಗಲೇ ಹೆಚ್ಚು ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ವಿ, ಈ ಅಂತಃಸ್ರಾವಿ ಗ್ರಂಥಿ ಭಾಗವಾಗಿ ತಿಳ್ಕೊಂಡಿದ್ವಲ್ಲ. ಸೊ ಅದರಿಂದ ಹೆಚ್ಚು ಅಂದರೆ ವೆಯ್ಟ್ ಜಾಸ್ತಿ ಆಗೋದು, ಒಬೆಸಿಟಿ ಜಾಸ್ತಿ ಆಗೋದು, ಮತ್ತು ಮನೋಪರ ಪ ಪ ಅದು ಒಂದೊಂದು ಥರ ಹೇಳ್ಬೇಕಂದ್ರೆ ಪ್ರವರ್ತನ, ಸೊ ಮಕ್ಕಳ ಪ್ರವರ್ತನ ಚೆನ್ನಾಗಿರಲ್ಲ ಅಲ್ವಾ? ಸೊ ಅಂಥದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ದಪ್ಪದಾಗ್ತಾರೆ ಬೇಗ, ಒಂದು ಸೊ ಅಂದರೆ ಬೇಗ ಈ ಒಬೆಸಿಟಿ ಅಂದರೆ ಸೊ ತೂಕ ಜಾಸ್ತಿ ಆಗ್ಬಿಡೋದು, ಇದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಸೊ ಅದರಿಂದ ನಾವು ಖಂಡಿತವಾಗಿ ಇದನ್ನು ಸಕ್ರೆಗೊಳಿಸ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು. ಆವಾಗ ಎಲ್ಲ ನಮಗೆ ಏನೇನು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಸಿಯಮ್ ಅದನ್ನು ನಿಯಂತ್ರಿಸೋದು ಎಲ್ಲ. ಕ್ಯಾಲ್ಸಿಯಂ ಅನ್ನೋದು ಹೇಳ್ಬೇಕಂದ್ರೆ, ಕ್ಯಾಲ್ಸಿಯಂ ಅನ್ನೋದು ಯಾವುದಕ್ಕೂ ಪ್ರಧಾನ ಕಾರಣ ಅಂದರೆ ನಮ್ಮ ದೇಹ ಒಳಗಡೆ ಎಲ್ಲ ಸ್ನಾಯುಗಳು, ಎಲ್ಲ ನಮ್ಮ ಬೋನ್ಸ್ ಏನಿದೆಯೋ ಮೂಳೆಗಳು ಅದೆಲ್ಲಾನು ಚೆನ್ನಾಗಿ ನಿರ್ಮಿತ ಆಗಬೇಕು, ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಈ ಕ್ಯಾಲ್ಸಿಯಂ ಅನ್ನೋದು ಪ್ರಧಾನ ಪಾತ್ರ ಇದೆ ಅದಕ್ಕೆ. ಸೊ ಅದಕ್ಕೋಸ್ಕರ ಅದೆಲ್ಲನೂ ಸರಿಯಾಗಿ ನಿರ್ವಹಿಸ್ಕೋಬೇಕಂದ್ರೆ ಈ ಥೈರಾಯ್ಡು ಪ್ಯಾರಾಥೈರಾಯ್ಡ್ ಅನ್ನೋದು ಚೆನ್ನಾಗಿ ಕೆಲಸ ಆಗಬೇಕು. ಆಗಿದ್ರೇ ನಮಗೂ ಎಷ್ಟೋ ಎಷ್ಟೋ ಲಾಭಗಳಿದೆ, ಇಲ್ಲಾಂದರೆ ಎಲ್ಲ ನಷ್ಟಗಳು ನಮಗೆ ದೇಹಕ್ಕೆ ಬರುತ್ತೆ. ಅದು ಅರ್ಥ ಮಾಡಿಕೊಂಡು ಈ ಥೈರಾಯ್ಡ್ ಗ್ರಂಥಿಯನ್ನು ಮತ್ತೆ ಹೇಗೆ ನಾವು ಸಕ್ರೆಗೊಳಿಸ್ಕೊಳ್ಳೋದು, ಅದನ್ನು ಆಕ್ಟಿವೇಟ್ ಮಾಡೋದು ಹೇಗೆ, ಅದನ್ನು ಬ್ಯಾಲೆನ್ಸ್ ಆಗಿ ಇಡೋದು ಹೇಗೆ ಅಂತ ನೋಡಬೇಕು. ಈ ಥೈರಾಯ್ಡ್ ಗ್ರಂಥಿಯನ್ನು ಬ್ಯಾಲೆನ್ಸ್ ಆಗಿ ಇಟ್ಟರೆ ಸ್ನೇಹಿತರೆ, ಖಂಡಿತವಾಗಿ ಅದ್ಭುತ ಫಲಿತಗಳನ್ನು ನಾವು ನೋಡ್ಬೋದು. ಅಂದರೆ ಏನಾಗತ್ತೆ ಅಂದರೆ, ಈ ಥೈರಾಯ್ಡ್ ಗ್ರಂಥಿ ಒಂದು ಬಿಂದು, ಅದನ್ನು ಖಂಡಿತವಾಗಿ ಅದು ಆಕ್ಟಿವೇಟ್ ಮಾಡಿಲ್ಲ ಅಂದರೆ ನಮ್ಮ ದೇಹ ಒಳಗಡೆ ಖಂಡಿತವಾಗಿ ಈ ಮೊದಲನೇದಾಗಿ ಒಬೆಸಿಟಿ ಸ್ನೇಹಿತರೆ, ಇದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಒಬೆಸಿಟಿ, ಅದೇ ಬೊಜ್ಜ ಇಲ್ಲಾಂದರೆ ತೂಕ ಜಾಸ್ತಿ ಆಗೋದು, ಇದು ಆಗ್ತಾ ಇರ್ತದೆ. ಮತ್ತೆ ಈ ಮುದ್ರಾ, ಒಂದು ಮುದ್ರೆ ಹೇಳ್ಕೊಡ್ತೀನಿ ಇವತ್ತಿನ, ಆ ಮುದ್ರನ ನೀವು ಸರಿಯಾಗಿ ಪಾಲನೆ ಮಾಡಿದರೆ ಥೈರಾಯ್ಡ್ ಗ್ರಂಥಿಯನ್ನು ಆಕ್ಟಿವೇಟ್ ಮಾಡುತ್ತೆ, ಬ್ಯಾಲೆನ್ಸ್ ಆಗಿಡುತ್ತೆ. ಅದು ಆ ಮುದ್ರೆ ಏನಂದರೆ ಶಂಖ ಮುದ್ರಾ ಸ್ನೇಹಿತರೆ. ಈ ಶಂಖ ಮುದ್ರಾ, ಸೊ ಇದು ಥೈರಾಯ್ಡ್ ಗ್ರಂಥಿಯನ್ನು ಅಂದರೆ ಉತ್ತೇಜಿತ ಮಾಡೋದು, ಸಕ್ರೆಗೊಳಿಸೋದು ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಲಾಭಗಳು ಜಾಸ್ತಿ ಇದೆ ಈ ಥೈರಾಯ್ಡ್ ಗ್ರಂಥಿಯಿಂದ. ಆ ಥೈರಾಯ್ಡ್ ಗ್ರಂಥಿ ಒಂದು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸ್ನೇಹಿತರೆ, ನಿಮ್ಮ ವಾಯ್ಸು ಅಷ್ಟೇ ನೋಡಿ, ಥೈರಾಯ್ಡ್ ಗ್ರಂಥಿ ಯಾವಾಗ ಉತ್ತೇಜಿತ ಆಗುತ್ತೆ ಏನಾಗುತ್ತೆ, ನಾವು ಮಾತಾಡೋ ಮಾತುಗಳು ಚೆನ್ನಾಗಿರ್ತದೆ, ತುಂಬ ಪವರ್ಫುಲ್ ಆಗಿರುತ್ತೆ ಅಲ್ವಾ? ಅದು ಸ್ವೀಟ್ ಅಂದರೆ ಒಂಥರ ಮೆಲೋಡಿಯಸ್ ವಾಯ್ಸ್ ಅಂತ ಹೇಳ್ತೀವಲ್ಲ, ಒಂದು 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 ಮೆಲೋಡಿಯಸ್ ವಾಯ್ಸ್ ಅಂತ ಬರ್ತದೆ. ಸಂಗೀತ, ಈಗ ಸಂಗೀತಕಾರರು ಮತ್ತು ಡಾಕ್ಟರ್ಸು ಮತ್ತು ಲಾಯರ್ಸು ಇಂಥ ಲೀಡರ್ಸು ಇವರೆಲ್ಲರೂ ಏನು ಬೇಕು, ಅವ್ರಿಗೆ ಒಳ್ಳೆ ವಾಯ್ಸ್ ಬೇಕು, ಮಾತಾಡೋ ವಾಯ್ಸ್ ಹೆಂಗಿರಬೇಕು, ತುಂಬ ಚೆನ್ನಾಗಿರಬೇಕಾಗುತ್ತೆ. ಸೊ ಅಂಥದ್ದೆಲ್ಲ ಬೇಕಾದರೆ ಥೈರಾಯ್ಡ್ ಗ್ರಂಥಿ ಸರಿಯಾದ ಕೆಲಸ ಮಾಡಬೇಕು ಅಲ್ವಾ? ಇದಿಲ್ಲ ಅಂದರೆ ಅವ್ರ ಮಾತುಗಳಲ್ಲಿ ಎಲ್ಲ ಸ್ವಲ್ಪ ಏರುಪೇರು ಆಗತ್ತೆ ಅಲ್ವಾ? ಅದು ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಯಾರಿಗೆ ಪ್ಯಾರಾಲಿಸಿಸ್ ಆಗುತ್ತೆ, ಪ್ಯಾರಾಲಿಸ್ ಆಗಿರೋ ಅಂದರೆ ಈ ಪಾರ್ಶ್ವವಾಯು ಬರುತ್ತಲ್ಲ ರೋಗ, ಈ ಪಾರ್ಶ್ವವಾಯು ಬಂದ ತಕ್ಷಣ ಅವ್ರಿಗೆ ಮಾತುಗಳೇ ಸರಿಯಾಗಿ ಬರಲ್ಲ, ಈ ಮಾತುಗಳು ಬರಲ್ಲ, ಅದು ಮಾತಾಡೋಕ್ಕೂ ಆಗಲ್ಲ ಅವ್ರಿಗೆ. ಇನ್ ಅವಾಗ ಏನು ಮಾಡಬೇಕು, ಈ ಥೈರಾಯ್ಡ್ ಗ್ರಂಥಿನ ಆಕ್ಟಿವೇಟ್ ಮಾಡ್ಕೊಳೋಕೆ ಈ ಮುದ್ರಾ ಮಾಡಬೇಕು. ಈ ಮುದ್ರಾ ಮಾಡಿದರೆ ಅವ್ರಿಗೂ ಬೇಗವಂತವಾಗಿ ಗುಣ ಆಗುತ್ತೆ. ಈ ಇಂಥ ಲಾಯರ್ಸು ಡಾಕ್ಟರ್ಸು ಇಂಥ ಯಾರ್ಯಾರು ಭಾಷಣಕಾರಿದಾರೋ ಅವರೆಲ್ಲನೂ ಪ್ರತಿದಿನ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿ ಈ ಮುದ್ರವನ್ನು, ಈ ಶಂಖ ಮುದ್ರವನ್ನು. ಅವ್ರಿಗೆ ಅವಾಗ ಏನಾಗುತ್ತೆ, ಈ ಥೈರಾಯ್ಡ್ ಗ್ರಂಥಿ ಮೇಲೆ ಚೆನ್ನಾಗೆ ಅದು ಸಕ್ರೆಗೊಳಿಸ್ಕೊಂಡು ಅವ್ರಿಗೆ ಒಳ್ಳೆ ವಾಯ್ಸು ಒಳ್ಳೆ ಭಾಷಣ ಕೊಡುವಂಥ ಅವಕಾಶ ಸಿಗತ್ತೆ. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಾಗುತ್ತೆ ಸ್ನೇಹಿತರೆ, ಈ ಮಕ್ಕಳು ಸ್ವಲ್ಪ ಎತ್ತರಾಗಿ, ಮಕ್ಕಳು ಎತ್ತರವಾಗಿ ಆಗಬೇಕು ಅಂದರೆ ಹೈಟ್ ಇನ್ಕ್ರೀಸ್ ಆಗಬೇಕು. ಮಕ್ಕಳು ಏನಂದರೆ ಈಗಾಗಲೇ ಒಂದು ಎತ್ತರ ಆಗಿರ್ತಾರೆ, ಅದರಿಂದ ಇನ್ನೂ ಎತ್ತರ ಆಗಬೇಕು, ಅವರು ಹೈಟ್ ಇನ್ಕ್ರೀಸ್ ಆಗಬೇಕಂದ್ರೆ ಮಕ್ಕಳಿಗೆ ದಿನಾಲು ಈ ಮುದ್ರನ ಪ್ರಾಕ್ಟೀಸ್ ಮಾಡಿದರೆ, ಈ ಶಂಖ ಮುದ್ರನ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗೂ ಅವರು ಹೈಟು ಚೆನ್ನಾಗಿ ಇನ್ಕ್ರೀಸ್ ಆಗ್ತಾರೆ. ಮತ್ತು ಈ ಟ್ರಾನ್ಸಿಲ್ಸ್ ಅಂತ ಬರ್ತಾ ಇರ್ತದೆ, ಈ ಗಂಟಲ ಸಮಸ್ಯೆಗಳು, ಈ ಗಂಟಲ ಸಮಸ್ಯೆಗಳು ಯಾವುದೇ ಬಂದ್ರೂ ಖಂಡಿತವಾಗಿ ಏನು ಮಾಡಬೇಕಂದ್ರೆ ಇಂಥ ಮುದ್ರಣೆ ಬಳಸ್ಕೋಬೇಕಾಗತ್ತೆ. ಆಮೇಲೆ ಸ್ನೇಹಿತರೆ, ಕಿಡ್ನಿ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು ಯಾವುದೇ ಇದ್ರೂ ಇದು ಪರಿಹಾರ ಕೊಡತ್ತೆ ಈ ಮುದ್ರಾ ಸರಿಯಾದ ಪಾಲನೆ ಮಾಡಿದರೆ.
ಆಮೇಲೆ ಇನ್ನೊಂದು ಏನಂದ್ರೆ, ಈ ಮುದ್ರಕ ಇರುವಂತ ಇನ್ನೊಂದು ಒಂದು ಪ್ರಾಮುಖ್ಯತಾ ಅಂಶ ಅಂದ್ರೆ, ಇದ್ರ ಬಗ್ಗೆ ಈ ಹೊಕ್ಕುಲ ಕೇಂದ್ರಕ್ಕೆ ಇದೆಯಲ್ಲ, ಹೊಕ್ಕುಲ ಕೇಂದ್ರ ಅಂದ್ರೆ ನಾವೆಲ್ ಸೆಂಟರ್ ನಮ್ಮ ಈ ನಾವಿ ಪ್ರಾಂತ ಇದೆಯಲ್ಲ, ನಾವಿ ಪ್ರಾಂತ ಹತ್ರ ಈಗಾಗಲೇ ಹೇಳಿದ್ದೀನಿ ನಾನು, ನಾವಿ ಆ ಪ್ರಾಂತ ಏನಿದೆಯೋ ಆ ಪ್ರದೇಶ ಪೂರ್ತಿ 72,000 ನಾಡಿಗಲು ಅಲ್ಲಿ ನರು ಅಂದ್ರೆ ನರ್ಸ್ ಈ ನರಗಲು ಅಲ್ಲಿ ಕನೆಕ್ಷನ್ ಹೊಂದಿರ್ತದೆ. ಕನೆಕ್ಷನ್ ಅಂದ್ರೆ ಅಲ್ಲಿಗೆ ಸಂಪರ್ಕ ಹೊಂದಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ನಾವು ಯಾವುದೇ ಅದನ್ನು ಸ್ವಲ್ಪ ಪುನರುತ್ಪಾದನೆ ಮಾಡೋದು, ಉತ್ತೇಜಿತ ಮಾಡೋಕ್ಕೆ ಖಂಡಿತವಾಗಿ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿದರೆ ಅದನ್ನು ಸಹ ಉತ್ತೇಜಿತ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಯೌವನ ಅನ್ನೋದು ಪ್ರಾಪ್ತಿಸ್ತದೆ. ಯೌವನ ಅಂದರೆ ರಿಜುವಿನೇಷನ್ ಅಂತ ಹೇಳ್ತೀವಲ್ಲ, ದೇಹವ ಯೌವನ ತತ್ವ ಅಂದರೆ ರಿಜುವಿನೇಟ್ ಆಗುತ್ತೆ. ಅಂದರೆ ರಿಜುವಿನೇಷನ್ ಅಂದರೆ ಯೌವನ ತತ್ವ ಅನ್ನೋದು ಪ್ರಾಪ್ತಿಸ್ತದೆ. ಇದು ಈ ಅದ್ಭುತವಾದ ಮುದ್ರದಿಂದ ಎಷ್ಟು ಫಲಿತಗಳು ಸಿಗುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ಇನ್ನೊಂದು, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಉರಿಯಿದೆ ಅಂತ ಇಟ್ಕೊಳ್ಳಿ, ಬರ್ನಿಂಗ್ ಅಂದರೆ ಉರಿ ಆಗ್ತಾ ಇದೆ, ಯಾವುದೇ ಭಾಗ ನಮ್ಮ ದೇಹ ಒಳಗಡೆ ಯಾವುದೇ ಭಾಗ ಉರಿ ಆಗ್ತಾ ಇದೆ ಅಂದರೆ, ಈ ಶಂಖ ಮುದ್ರ ನೀವು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ. ಸೊ ತುಂಬ ಅಂದರೆ ನೋಡಿ, ಈಗ ಸ್ವಲ್ಪ ಜನ ಫೀವರ್ ಬಂದಿರ್ತದೆ ಅಂದರೆ ಈ ಜ್ವರದಿಂದ ಸೂಪರ್ ಆಗ್ತಾ ಇರ್ತಾರೆ, ಅವ್ರಿಗೂ ಸ್ವಲ್ಪ ಒಳ್ಳೆ ಫೀಲಿಂಗು ಅಂದರೆ ಅದರಿಂದ ಸ್ವಲ್ಪ ರಿಕವರಿ, ಸೊ ಚೇತರಿಸ್ಕೊಳ್ಳೋದು ಇಲ್ಲ ಅದರಿಂದ ಸ್ವಲ್ಪ ಪರಿಹಾರ ಸಿಗೋದು, ಈ ಮುದ್ರೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ವೇಗವಂತವಾಗಿ ಪರಿಹಾರ ಸಿಗುತ್ತೆ ಅಷ್ಟೇ. ಈವನ್ ಅಂದರೆ ಜ್ವರ ಬಂದಿರೋರ್ಗು ತುಂಬ ಸಹಾಯ ಆಗುತ್ತೆ. ಸೊ ಇಷ್ಟೆಲ್ಲ ಇಷ್ಟೆಲ್ಲ ಲಾಭಗಳಿದೆ ಮುದ್ರೆದಿಂದ. ಸೊ ಖಂಡಿತವಾಗಿ ನಾವು ಈ ಮುದ್ರೆ ತಿಳ್ಕೊಬೇಕಲ್ಲ, ಅವಾಗ ಲಾಭಗಳಿದೆ ಅಂದರೆ ಅದಕ್ಕೂ ಈ ಮುದ್ರೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಶಂಖ ಮುದ್ರ, ಓಕೆ. ಶಂಖ ಮುದ್ರ ಇದು ಆಯ ಕೂತ್ಕೋಬೇಕು, ನಿಟಾರಾಗಿ ಕೂತ್ಕೊಂಡು ಅಂದರೆ ಚೇರ್ ಮೇಲೆ ಎಲ್ಲಿ ಕೂತ್ಕೊಂಡು ಆಯಾಗಿ ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಂಡು ಒಂದು 3-4 ದೀರ್ಘ ಶ್ವಾಸ ತಗೋಬೇಕಾಗತ್ತೆ. ಇದರ ಒಂದು 3-4 ದೀರ್ಘ ಶ್ವಾಸಗಳು ತಗೊಂಡು ಕಣ್ಣು ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಹಾಗೆ ಕಣ್ಣು ಅಂದರೆ ಕಣ್ಣು ತೆರೆಸ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ ಮುದ್ರ ಅದು ಈಗ ನೋಡ್ಕೊಳ್ಳಿ, ಎರಡು ಕೈಗಳು ಈ ಮುದ್ರ. ಸೊ ಈ ಕಡೆ ಅಂದರೆ ಬಲಗಡೆಯಿಂದ ಮಾಡ್ಬೋದು, ಕೆಳಗಡೆ ಎಡಗೈಯಿಂದ ಬಲಗೈಯಿಂದನೇ ಯಾವುದರಿಂದ ಮಾಡ್ಬೋದು, ಆದರೆ ಒಂದು ಒಂದು ವಿಧ ನಾನು ತೋರಿಸ್ತೀನಿ, ಎರಡನೇ ವಿಧ ಮತ್ತೆ ನೀವು ಬೇಕಾದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎರಡು ಹಸ್ತಗಳಿಗೆ ಇಟ್ಕೊಳ್ಳಿ, ಒಂದು ಹಸ್ತಗೆ ಈ ಥರ ಇಟ್ಕೊಳ್ಳಿ, ಒಂದು ಹಸ್ತ ಈ ಥರ ಇಟ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ. ಈಗ ಈ ಎಡಗೈ ಹೆಬ್ಬೆರಳಿದೆಯಲ್ಲ, ಹೆಬ್ಬೆರಳು ತಗೊಂಡೋಗಿ ಈ ಬಲಗೈ ಹೆಬ್ಬೆರಳು ಮೊದಲನೇ ಪ್ರಾಂತದಲ್ಲಿ ಟಚ್ ಮಾಡ್ಬೇಕು. ಈ ಥರ ಇಲ್ಲಿ ಇಲ್ಲಿ ಟಚ್ ಮಾಡಿ, ಇಲ್ಲಿ ಥೈರಾಯ್ಡ್ ಪಾಯಿಂಟ್ ಇದೆ, ಇಲ್ಲಿ ಥೈರಾಯ್ಡ್ ಪಾಯಿಂಟು ಸಿಗತ್ತೆ. ಇಲ್ಲಿ ಎಲ್ಲಿ ಥೈರಾಯ್ಡ್ ಪಾಯಿಂಟ್ ಇರೋದು? ಹೆಬ್ಬೆರಳು ಮೊದಲನೇ ಭಾಗ, ಹೆಬ್ಬೆರಳು ನೋಡ್ಕೊಳ್ಳಿ, ಈ ಥರ ಟಚ್ ಮಾಡ್ಬೇಕು, ಈ ಥರ ಇಲ್ಲಿ ಟಚ್ ಮಾಡಿ, ಆಮೇಲೆ ನೋಡ್ಕೊಳ್ಳಿ, ಆಮೇಲೆ ಈಗ ಇಟ್ಕೊಂಡಿದ್ವಲ್ಲ, ಇಟ್ಕೊಂಡಿದ ಮೇಲೆ ಈ 4 ಬೆರಳುಗಳು ಕ್ಲೋಸ್ ಮಾಡ್ತೀವಿ, 4 ಬೆರಳುಗಳು ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಈ 4 ಬೆರಳು ಹಿಂದುಗಡೆ, ಆಮೇಲೆ ಓಕೆ ಹಿಂದುಗಡೆ ಇಟ್ಕೊಂಡು ಈ ಹೆಬ್ಬೆರಳು ಈ ತೋರ್ ಬೆರಳು ಟಚ್ ಮಾಡ್ಕೊಳ್ಳಿ, ಇನ್ನು 3 ಬೆರಳು ಸಪೋರ್ಟ್ ಆಗಿ ಇರಲಿ, ನೋಡಿ ಸಪೋರ್ಟ್ ಆಗಿರಲಿ, ಈ ಥರ ಇಟ್ಕೋಬೇಕು. ಇಟ್ಕೊಂಡು ತೊಡೆ ಮೇಲೆ ಇಟ್ಕೋಬೇಕು, ಇಟ್ಕೊಂಡು 30-40 ನಿಮಿಷ ಪ್ರಾಕ್ಟೀಸ್ ಮಾಡಿ. ಪ್ರತಿ ಯಾರೇ ವಿಧ ವಿಧ ಈ ಪ್ರೊಫೆಷನಲ್ ಇರೋರೆಲ್ಲ ಒಂದು 10 ನಿಮಿಷ ಮಾಡಿಕೊಟ್ರೆ ಸಾಕು. ಮಕ್ಕಳು ಅಷ್ಟೇ, ಒಳ್ಳೆ ಚೆನ್ನಾಗಿ ಮಾತಾಡಬೇಕು. ಅವ್ರು ಸ್ವಲ್ಪ ಮಕ್ಕಳಿಗೆ ಈ ಏನಂತ ಹೇಳ್ತಂದ್ರೆ ಸ್ಟ್ಯಾಮರಿಂಗ್ ಅಂತ ಹೇಳ್ತೀವಲ್ಲ, ಈ ತಡೆಗಟ್ಟಾಗ್ತದೆ ಅಂದರೆ ಅವರು ಮಾತುಗಳು ಸರಿಯಾಗಿ ಬರಲ್ಲ. ಇನ್ನು ಸ್ವಲ್ಪ ಮಕ್ಕಳಿಗೆ 4-5 ವರ್ಷ ಆದರೂ ಅವ್ರಿಗೆ ಮಾತುಗಳು ಸರಿಯಾಗಿ ಬರಲ್ಲ. ನೋಡಿ, ಅವರೆಲ್ಲರೂ ಈ ಶಂಖ ಮುದ್ರೆ ಪ್ರಾಕ್ಟೀಸ್ ಮಾಡಿ, ಅವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಅಂದರೆ ವೇಗವಂತವಾಗಿ ಮಾತುಗಳು ಬರುತ್ತೆ ಅವ್ರಿಗೆ. ನೋಡಿ, ಈ ಥರ ಇಟ್ಕೋಬೇಕಾಗತ್ತೆ. ಸೊ ನಿಮಗೂ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಮುದ್ರೆ ಹೇಗೆ ಮಾಡೋದಂತ, ಮುದ್ರೆ ಫಾರ್ಮೇಶನ್ ಹೇಗಂತ, ರೈಟ್? ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದು ಒಂದು 30-40 ನಿಮಿಷ ಪ್ರತಿಯೊಂದು ದಿವಸ. ಸಾಧಾರಣವಾಗಿ ಒಳ್ಳೆ ಸ್ಪೀಚ್ಗೋಸ್ಕರ ಅಂದರೆ ಒಳ್ಳೆಯ ಧ್ವನಿ, ನಮ್ಮ ಒಳ್ಳೆ ಧ್ವನಿ ಬರಬೇಕು ಅಂತಂದರೆ ಒಂದು 10 ನಿಮಿಷ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ರೈಟ್ ಸ್ನೇಹಿತರೆ? ಈಗ ಈ ಮುದ್ರೆ ಆದಮೇಲೆ ಪ್ರಾಣ ಮುದ್ರೆ ಮಾಡಿ 10 ನಿಮಿಷ, ಈ ಥರ ಪ್ರಾಣ ಮುದ್ರೆ ನೋಡ್ಕೊಳ್ಳಿ, ಪ್ರಾಣ ಮುದ್ರವನ್ನು ಈ ಥರ ಮಾಡಿ, ಇದನ್ನು ತುಂಬ ಒಳ್ಳೆಯದು. ಈಗ ಮಾಡಿದರೆ ಈಗ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿ, ಆಗ ಈ ಮುದ್ರಾ ಪರಿಷ್ಕಾರ ಮತ್ತು ಈ ಮುದ್ರಾ ಫಲಿತವನ್ನು ಪೂರ್ಣಗೊಳಿಸ್ಕೊತೀವಿ ಸ್ನೇಹಿತರೆ, ರೈಟ್? ಸ್ನೇಹಿತರೆ, ಇಷ್ಟು ಅಂಶಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದನ್ನು ಮುಗಿಸ್ಕೊಂಡಿದ್ವಿ ಈಗ. ಸೊ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಸ್ನೇಹಿತರೆ.